ప్రభు, తారకాసురను కార్తికేయను సోలిసలు కైలాస పర్వతం మేలే ఆక్రమణ మాడిదారు. ಭಗವಾನ್ ಶಂಕರರು ಕೂಡ ಉಪಸ್ಥಿತರಿಲ್ಲ, ನಾವೇನ್ ಮಾಡೋಣ? ಭಯಪಡಬೇಡ, ಈ ತಾರಕಾಸುರನ ವಧ ನಮ್ಮ ಪ್ರೀತಿಯ ಸಹೋದರ ಕಾರ್ತಿಕೇಯ ಕೈಯಿಂದಲೇ ಆಗುತ್ತೆ. ನಾನು ಯುದ್ಧದಲ್ಲಿ ಕೈಲಾಸದಲ್ಲೇ ಉಳಿದುಕೊಂಡು ನನ್ನ ತಮ್ಮನಿಗೆ ಸಹಾಯ ಮಾಡ್ತೀನಿ. ಬಾ ಅನುಜ, ಈ ಸೃಷ್ಟಿಯನ್ನು ತಾರಕಾಸುರನ ಅತ್ಯಾಚಾರದಿಂದ ಮುಕ್ತಿ ಕೊಡಿಸುವ ಸಮಯ ಬಂದಿದೆ. ನಿಮ್ಮ ಆಜ್ಞೆ ಎಂತಾಗಲಿ ಅಣ್ಣ, ನೀವು ನಿಶ್ಚಿಂತೆಯಿಂದಿರಿ. ನಾನು ಈಗಲೇ ಆ ಪಾಪಿಗೆ ಅವನ ಕರ್ಮದ ದಂಡನೆ ನೀಡಿ ಈ ಭೂಮಿಯನ್ನು ಅವನ ಪಾಪದಿಂದ ಮುಕ್ತಗೊಳಿಸುತ್ತೇನೆ. ಇದೇನಿದು? ಈ ಪುಟ್ಟ ಬಾಲಕ ನನ್ನನ್ನು ಹೇಗೆ ವಧಿಸಲು ಸಾಧ್ಯ? ಇವನನ್ನು ನಾನು ಇರುವೆಯಂತೆ ಜಜ್ಜಿ ಬಿಡುತ್ತೇನೆ. ಇದಕ್ಕಾಗಿ ನನ್ನ ಒಬ್ಬ ದೈತ್ಯ ಸೈನಿಕನೇ ಸಾಕು. ನಗು ಅಹಂಕಾರಿ ಮೂರ್ಖ, ಮೃತ್ಯುವಿನ ಮೊದಲು ನಿನಗೆ ಅದೆಷ್ಟು ನಗೋಕಿದೆಯೋ ಅಷ್ಟು ನಗು. ಯಾಕೆಂದರೆ ಇವತ್ತಿನಿಂದ ನೀನು ಇರುವುದಿಲ್ಲ, ನಿನ್ನ ನಗುವು ಕೂಡ. ನಿನಗಿಷ್ಟೊಂದು ಧೈರ್ಯವೇ ದುಷ್ಟ ಬಾಲಕ? ಈಗ ನಾನು ನಿನಗೆ ಮತ್ತು ನಿನ್ನ ಕಣಗಳಿಗೆ ಬುದ್ಧಿ ಕಲಿಸ್ತೀನಿ. ಆಕ್ರಮಣ!
ಮಜಾ ಬರ್ತಾ ಇದೆ. ಒಳಿತಾಗಲಿ ನಂದಿ ಮಹಾರಾಜ, ಹೀಗೇನೆ ಜೋಕಾಲಿ ಚೀಕುತ್ತಾ ಇರಿ, ತುಂಬಾನೇ ಸಂತೋಷ ಆಗ್ತಾ ಇದೆ. ಮೂಷಿಕ ರಾಜನು ಇಲ್ಲೇ ಇರ್ಬೇಕಾಗಿತ್ತಪ್ಪ. ನಾನಿಲ್ಲೇ ಇದ್ದೀನಿ. ಹೇಗೆ ಆತ ನನ್ನನ್ನು ಬೆನ್ನ ಮೇಲೆ ಸುತ್ತಾಡಿಸ್ತಾನೆ, ಹಾಗೇನೆ ನಾನು ಅವನನ್ನು ಜೋಕಾಲಿ ಮೇಲೆ ಕೂಡಿಸ್ತಿದ್ದೆ. ಎಷ್ಟು ಚೆನ್ನಾಗಿದೆ. ಪ್ರಭು, ನಾನಿಲ್ಲಿ ಕೆಳಗಿದ್ದೀನಿ. ಮತ್ತೆ ನನ್ ಗೊತ್ತಿದೆ ನೀವು ಬೇಕು ಅಂತ ಹೀಗೆ ಮಾಡ್ತಿದ್ದೀರಿ ಅಂತ. ಬಾಲಕ ಗಣೇಶ, ಏನು ನಂದಿ? ಬಹುಶಃ ಎಲ್ಲಿಂದ್ಲೋ ಮೂಷಿಕನ ಧ್ವನಿ ಕೇಳ್ತಾ ಇದೆ, ಆದ್ರೆ ಕಾಣಿಸ್ತಾನೆ ಇಲ್ಲ ಆತ. ಮೂಷಿಕಾ, ಅರೆ ಎಲ್ಲಿದ್ಯಪ್ಪ ನೀನು, ಕಾಣಿಸ್ತಾ ಇಲ್ವಲ್ಲ? ಬಾಲ ಗಣೇಶ ನಿನ್ನನ್ನು ಕರೀತಿದ್ದಾರೆ. ನಾನೇನು ಯಾವ್ದೇ ಹಕ್ಕಿನ? ನೀವೆಲ್ಲರೂ ಮೇಲೆ ಯಾಕೆ ಕುಡುಕ್ತಿದ್ದೀರಿ? ಅರೆ ಇಲಿ ಮಹಾರಾಜ, ನಿಮ್ಗೆ ಎಲ್ಲಾದ್ರೂ ನಮ್ಮ ಮೂಷಿಕ ಮಹಾರಾಜ ಕಾಣಿಸಿದ್ರ? ಅವರು ಸ್ವಲ್ಪ ಸ್ವಲ್ಪ ನಿಮ್ಮ ಹಾಗೆ ಕಾಣಿಸ್ತಾರೆ. ಅರೆ ಇವನು ನಮ್ಮ ಮೂಷಿಕ ರಾಜನೇ. ನಂದಿ, ಅವನನ್ನು ಮೇಲೆ ಬರ್ಲಿಕ್ ಬಿಡು. ಮೂಷಿಕ ಮೇಲೆ ಬಾರಪ್ಪ, ಬಾರೋ, ಬೇಗ ಬಾರಯ್ಯ. ಒಳ್ಳೇದು, ಕೊನೆಗೂ ನೀವು ನನ್ನನ್ನು ನೋಡಿದ್ರಲ್ಲ ಗಣೇಶ. ಇಲ್ಲಿ ಮೇಲಕ್ಕೆ ಬಾರೋ. ಅರೆ ನಂದಿ, ಸ್ವಲ್ಪ ನಿಧಾನ. ಮೂಷಿಕ ಬೇಗ ಬಾರಪ್ಪ. ಬರ್ತಿದ್ದೀನಿ ನೋಡಿ, ಎಷ್ಟು ಮಜಾ ಬರ್ತಿದೆ. ಡಬ್ಬು, ಪರವಾಗಿಲ್ಲ ಬಿಡು, ಎಲ್ಲರೂ ನಗ್ತಾನೆ ಇರಿ, ನಿಮ್ಮೆಲ್ಲರನ್ನು ನೋಡ್ಕೋತೀನಿ. ಪ್ರಭು ಹೇಳು ಮುಷಿಕಾ. ಬೆಳಗ್ಗೆಯಿಂದ ಇಷ್ಟು ಜನರೆಲ್ಲ ಇದ್ರೂ ಕೂಡ ನಾನೇ ಸಿಕ್ಕಿದ್ನ ಮೂರ್ಖನನ್ನಾಗಿಸೋಕೆ, ನಾನು ಹೋಗ್ತಿದ್ದೀನಿ. ಯಾವಾಗ ಸವಾರಿ ಮಾಡೋ ಮನ್ಸಾಗುತ್ತೋ ಆಗ ಕರೀರಿ, ಯಾಕಂದ್ರೆ ನನ್ ಗೊತ್ತು ನಿಮ್ಗೆ ನನ್ ಮೇಲೆ ಸವಾರಿ ಮಾಡುವ ಸುಖ ಯಾವುದೇ ಜೋಕಾಲಿಯಲ್ಲಿ ಖಂಡಿತ ಸಿಗೋಲ್ಲ ಅಂತ. ಓಹೋ, ಬೇಸರ ಮಾಡ್ಕೊಂಡ. ಯಾರಿಗೂ ನನ್ ಪರಿವೇನೇ ಇಲ್ಲ, ಎಲ್ಲರೂ ನನ್ಗೆ ತಮಾಷೆ ಮಾಡ್ತಾರೆ. ಅರೆ ಮುಷಿಕ ನಿಲ್ಲೋ, ನೀನು ಬೇಸರ ಮಾಡ್ಕೊಂಡೆ? ಕೆಲವೊಮ್ಮೆ ಹೀಗೆ ತಮಾಷೆ ಮಾಡ್ತಿರ್ಬೇಕು, ಆವಾಗ್ಲೇ ದಿನ ಚೆನ್ನಾಗಿರುತ್ತೆ. ನಿನ್ನ ಸವಾರಿ ಮತ್ತೆ ನನ್ನ ಅಮ್ಮ ಮಾಡಿದ ಮೋದಕ ಬಿಟ್ರೆ ನನಗೆ ಬೇರೆ ಯಾವುದೋ ಇಷ್ಟ ಇಲ್ಲಪ್ಪ. ನಾನ್ ನಿಲ್ಲೋಲ್ಲ, ನಾನ್ ಹೋಗ್ತೀನಿ. ಈಗ ಇವನಿಗೆ ಏನಾಯ್ತು ಮೂಷಿಕ, ಏನಾಯ್ತು? ಅಲ್ಲಿ ಅಲ್ಲಿ. ಅರೆ ಮೂಷಿಕ, ಇಷ್ಟಕ್ಕೆ ಹೆದ್ರಿದೀಯ? ಪ್ರಭು ಅಲ್ಲಿ. ಹೇಳು ಮೂಷಿಕ, ಏನಾಯ್ತು? ತುಂಬಾ ಸಿಟ್ಟು ಮಾಡ್ಕೊಂಡು ಹೋಗಿದ್ದೀಯಲ್ಲ, ಅದು ಎಷ್ಟು ಬೇಗ ಮರಳಿ ಬಂದ್ಬಿಟ್ಟಿಯಲ್ಲ, ಜೋರಾಗಿ ಕೂಗ್ತಾ ಬಂದಿಯಲ್ಲ. ಪ್ರಭು, ನನ್ಗಂತೂ ಇವತ್ತಿನ ದಿನವೇ ಚೆನ್ನಾಗಿಲ್ಲ. ಮೊದ್ಲು ನೀವೆಲ್ಲರೂ ಕುಣಿಸಿದ್ರೆ, ಮತ್ತೆ ನಾನು ಆ ಕಡೆ ಹೋದ್ರೆ ಒಂದು ಬೆಕ್ಕು ಓಡಿಸ್ಬಿಡ್ತು. ಪ್ರಭು, ಅಲ್ಲಿ ಒಂದು ತುಂಬಾ ದೊಡ್ಡ ಬೆಕ್ಕು ಇದೆ. ಬೆಕ್ಕು ನೋಡಿ ಹೆದರ್ದಿಯಾ? ನಡಿ, ನಾನು ನೋಡ್ತೀನಿ ಅದ್ ಯಾವ ಬೆಕ್ಕು ನನ್ನ ಮುದ್ದಿನ ಇಲಿನ ಹೆದರ್ಸೋ ಧೈರ್ಯ ಮಾಡಿದೆ. ಈಗ್ಲೇ ಅದಕ್ಕೆ ಪಾಠ ಕಲಿಸ್ತೀನಿ ಬಾ. ಇಲ್ಲ ಇಲ್ಲ ಇಲ್ಲ, ನಾನ್ ಬರಕ್ಕೋಗಲ್ಲ, ನೀವೇ ಹೋಗ್ ಬನ್ನಿ. ಮೂಷಿಕ, ಬೆಕ್ಕಿಗೆ ಹೆದರಿದ್ಯಾ? ಓ ಮೂಷಿಕ, ಬೆಕ್ಕು. ಅರೆ ಅರೆ ಅರೆ, ಏನ್ ಮಾಡ್ತಿದ್ಯಾ ಮೂಷಿಕ ರಾಜ? ಬಾಲ ಗಣೇಶ, ನೀವು ನಿಮ್ಮ ಮೂಷಿಕ ಹಾಗೂ ಅವನನ್ನು ಬೆದರಿಸಿದ ಬೆಕ್ಕನ್ನು ನೋಡ್ಕೊಳ್ಳಿ. ನೀಲಕಂಠ ಶಿವಶಂಕರನು ಸಮಾಧಿಯಿಂದ ಏಳುವ ಸಮಯವಾಗಿದೆ. ನಾನು ಅವರನ್ನು ಕೈಲಾಸದ ಸವಾರಿಗೆ ಕರೆದೊಯ್ಯಬೇಕಿದೆ. ನಾನು ಹೊರಡ್ತೀನಿ. ಆಗ್ಲಿ ನಂದಿ, ನೀನ್ ಹೋಗು. ನೋಡೋಣ ಅದ್ ಯಾವ ಬೆಕ್ಕು ನನ್ನ ಮುದ್ದಿನ ಮೂಷಿಕ ರಾಜನನ್ನು ಹೆದರ್ಸ್ತಾ ಇದೆ ಅಂತ. ಮೂಷಿಕ, ಎಲ್ಲಿದೆ ಆ ಬೆಕ್ಕು? ಎಲ್ರು ಆ ಬೆಕ್ಕನ್ನು ಹುಡುಕಿ. ಎಲ್ಲಿ ಹೋಯ್ತು ಆ ಬೆಕ್ಕು? ಎಲ್ಲಿ
ಎಲ್ಲೋಯ್ತು? ನನ್ನನ್ನ ಬೆಕ್ಕನ್ ಹುಡುಕು. ಎಲ್ಲೋಯ್ತು? ಅಲ್ಲಿದೆ, ಹಿಡಿರಿ ಅದನ್ನ. ಬನ್ನಿ ಎಲ್ಲಾರು. ಓ, ನೀನೇನ ಬೆಕ್ಕು? ನನ್ನ ಮುದ್ದಿನ ಮೂಷಿಕನನ್ನು ಹೆದರ್ಸ್ತಾ ಇದ್ಯಾ? ನಿಲ್ಲು, ಈಗ ನಿನಗೆ ಬುದ್ಧಿ ಕಲಿಸ್ತೀನಿ. ಹೇಗಿದ್ರು ಇವತ್ತು ಆಟ ಆಡೋಕೆ ಮನಸ್ಸಾಗ್ತಿದೆ? ಹಾಗಿದ್ರೆ ಇವತ್ತು ನಿನ್ ಜೊತೆನೆ ಆಟ ಆಡ್ಬಿಡ್ತೀನಿ. ಓಹೋ, ನನ್ನನ್ನು ನೋಡಿ ನಾಟಕ ಆಡ್ತಾ ಇದೀಯಾ? ಈಗಂತೂ ನಿನಗೆ ಪಾಠ ಕಲಿಸ್ಲೇಬೇಕು. ನೀನು ನನ್ನ ಮುದ್ದಿನ ಏನು ಹೆದರ್ಸ್ತಿದ್ಯಾ? ಈಗ ನೋಡು ನಾನು ನಿನ್ ಜೊತೆ ಏನ್ ಮಾಡ್ತೀನಿ. ಇದರ ಜೊತೆಗೆ ಆಟ ಆಡ್ಬೇಕಾಗಿದೆ. ಈಗಂತೂ ಮುಗೀತ್ ನಿನ್ ಕತೆ. ಹೌದಾ? ಏನಂದೆ? ಹೌದಾ? ಅರೇ ಮೂಷಿಕಾ, ಈ ಬೆಕ್ಕು ನನಗೆ ಹೇಳ್ತಾ ಇದೆ ಇದಕ್ಕೆ ಸ್ನಾನ ಮಾಡುತ್ತಿದೆ. ಪಾಪ, ಈ ಬೆಕ್ಕಿನ ಸಣ್ಣ ಆಸೆಯನ್ನು ಪೂರೈಸೋಣವೆ. ಅದಕ್ಕೇನಂತೆ ಖಂಡಿತವಾಗಿ. ಇನ್ಮೇಲೆ ಇಲಿಗಳನ್ನು ಹೆದರಿಸೋ ಪ್ರಯತ್ನ ಮಾಡ್ಲೇಬೇಡ. ಬರಪ್ಪ, ನಾನಿದ್ದೀನ ನಿನಗೆ ಸಹಾಯ ಮಾಡೋದಕ್ಕೆ ಬಾ. ಕೊನೆಗೂ ನಿನಗೆ ಪಾಠ ಸಿಕ್ತು ಅಂದ್ಮೇಲೆ ನಾನು ನಿನಗೆ ಸಹಾಯ ಖಂಡಿತ ಮಾಡ್ತೀನಿ. ಏನಾಯ್ತು?
ತಣಿದು ಬಿಟ್ಟಿಯಾ? ಇಷ್ಟೇನ ಆಟ ಆಡೋದು? ಇನ್ಮೇಲೆ ಯಾವತ್ತಾದ್ರೂ ಹೀಗ್ ಮಾಡಿದ್ರೆ ನಿನಗೆ ಇದೇ ತರ ಪಾಠ ಕಲಿಸ್ತೀನಿ. ಮುಂದಿನ ಬಾರಿ ನಿನ್ನನ್ನು ಇಷ್ಟು ಸುಲಭವಾಗಿ ಬಿಡೋದಿಲ್ಲ ನಾನು. ಈಗ ಹೋಗಿಲ್ಲಿಂದ ಮತ್ತೆ ಬೇರೆ ಯಾವ ಇಲಿಗೂ ಕಷ್ಟ ಕೊಡ್ಬೇಡ. ಹೋಯ್ತಪ್ಪ, ಪಾಠ ಕಲಿಸ್ತಾ ಕಲಿಸ್ತಾ ನನಗೆ ಬಹಳ ಹಸಿವೆ ಆಗ್ತಿದೆ. ಬಾರ ಮುಷಿಕ, ಮನೆಗೆ ಹೋಗಿ ಅಮ್ಮ ತಯಾರಿಸಿದ ಮೋದಕ ತಿನ್ನೋಣ. ನೀವ್ಯಾರು? ಮತ್ತೆ ನನ್ನ ಅಮ್ಮ ಪಾರ್ವತಿಯಲ್ಲಿದ್ದಾರೆ. ನಾನು ಅವರಿಗೆ ಒಂದು ಮೋಜಿನ ವಿಷಯ, ಮೋದಕವನ್ನು ತಿಂತಾ ತಿಂತಾ ಹೇಳ್ಬೇಕಾಗಿದೆ. ಅಮ್ಮ, ನೀವಾ? ನಿಮಗೆ ಈ ಸ್ಥಿತಿ ತಂದದ್ದು ಯಾರು? ನನಗೆ ಅವರ ಹೆಸರು ಹೇಳಿ. ಅವರನ್ನು ಬಿಡೋದೇ ಇಲ್ಲ. ಆತ ಜಗತ್ತಿನ ಯಾವ ಮೂಲೆಯಲ್ಲೂ ಅಡಗಿದ್ರೂ ಪರವಾಗಿಲ್ಲ. ನೀನೆ? ನಾನಾ? ನೀವಾ? ನೀನೆ. ಅಮ್ಮ, ನೀವೇನ್ ಹೇಳ್ತಾ ಇದ್ದೀರಾ? ಅಮ್ಮ, ನಾನಂತೂ ನಿಮಗೆ ಕನಸಿನಲ್ಲೂ ಕಷ್ಟ ಕೊಡಕ್ಕೆ ಯೋಚಿಸೋದಿಲ್ಲ. ಮಗು ಹೇಳಮ್ಮ, ಇವತ್ತು ನೀವೆಲ್ಲರೂ ಒಂದು ಬೆಕ್ಕಿಗೆ ತೊಂದರೆ ಕೊಟ್ರಿ. ಆ ಬೆಕ್ಕು ನಾನೇ ಆಗಿದ್ದೆ. ಆದ್ರೆ ಅಮ್ಮ, ಇದು ಹೇಗೆ ಸಾಧ್ಯ? ಮತ್ತೆ ಅಮ್ಮ, ನಾನು ಬೆಕ್ಕಿಗೆ ತೊಂದರೆ ಕೊಡ್ತಾ ಇರ್ಲಿಲ್ಲ, ಅದು ಮೂಷಿಕನಿಗೆ ಹೆದರ್ಸ್ತು, ಹೀಗಾಗಿ ಅದಕ್ಕೆ ಪಾಠ ಕಲಿಸ್ತಾ ಇದ್ದೆ. ನೀನಂತೂ ಬಾಯಿ ಮುಚ್ಚು. ನನಗೆ ಗೊತ್ತಿದೆ, ಅಲ್ಲಿ ಯಾರ್ಯಾರೆಲ್ಲ ಆ ಧೈರ್ಯ ನೋಡಿ ಸಂತೋಷ ಪಡ್ತಾ ಇದ್ರು. ಆದ್ರೆ ಅಮ್ಮ, ಗಣೇಶ, ಈ ಭೂಮಿಯ ಮೇಲೆ ಎಷ್ಟೆಲ್ಲ ಮನುಷ್ಯರು, ಪಶು, ಪಕ್ಷಿ, ಪ್ರಾಣಿಗಳಿವೆ, ಅವೆಲ್ಲರನ್ನೂ ಆ ಭಗವಂತ ಸೃಷ್ಟಿಸಿದ್ದಾನೆ. ಮತ್ತೆ ನಾನು ಒಂದಲ್ಲ ಒಂದು ರೂಪದಲ್ಲಿ ಪ್ರತಿಯೊಂದು ಅಸಹಾಯ ಜೀವಿಯ ಒಳಗಿದ್ದೀನಿ. ಒಂದು ವೇಳೆ ನೀವು ಆ ಅಸಹಾಯ ಜೀವಿಗೆ ಕಷ್ಟ ಕೊಟ್ರೆ ಆಗ ಆ ಕಷ್ಟ ನನಗೆ ಆಗುತ್ತೆ. ಇವತ್ತು ನೀವು ಒಂದು ಅಸಹಾಯ, ಏಕಾಂಕಿ, ದುರ್ಬಲ ಬೆಕ್ಕಿನ ಜೊತೆ ಏನೆಲ್ಲ ಮಾಡಿದ್ರು, ಅದೆಲ್ಲ ನನ್ನ ಜೊತೆಗೂ ಆಗಿದೆ. ಇಂದು ನೀನು ನಿನ್ನ ತಾಯಿಗೆ ತುಂಬಾ ಕಷ್ಟ ಕೊಟ್ಟಿದ್ಯಪ್ಪ. ನನಗೆ ನನ್ನ ತಪ್ಪಿನ ಅರಿವು ಆಗ್ತಾ ಇದೆ ಅಮ್ಮ. ನನ್ನ ಪಾಠ ಕಲಿಸುವ ವಿಧಾನ ತಪ್ಪಾಗಿತ್ತು. ನನ್ನನ್ನು ಕ್ಷಮಿಸು ಅಮ್ಮ, ನಾನು ಹಾಗೆ ಮಾಡಬಾರ್ದಾಗಿತ್ತು. ಗೊತ್ತಿಲ್ಲದೆ ನಾನು ನಿಮಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟೆ. ನೀವು ಹೇಳಿದ್ದು ನಿಜ, ನಮ್ಮ ಸುಖಕ್ಕಾಗಿ ಇನ್ನೊಬ್ಬರಿಗೆ ನೋವು ನೀಡೋದು ಸರಿಯಲ್ಲ. ನಾನು ನಿಮಗೆ ವಚನ ಕೊಡ್ತೀನಿ, ಇಂದಿನ ನಂತರ ಯಾವುದೇ ದುರ್ಬಲನಿಗೆ ಕಷ್ಟ ಕೊಡೋದಿಲ್ಲ, ಅಲ್ದೆ ಆತನಿಗೆ ಸಹಾಯ ಮಾಡ್ತೀನಿ. ಹೌದು, ನಾನು ಕೂಡ. ಮಗು, ನನಗೆ ಖುಷಿ ಆಯ್ತು ನಿನಗೆ ನಿನ್ನ ತಪ್ಪಿನ ಅರಿವು ಆಗ್ತಾ ಇದೆ. ಮತ್ತೆ ಇನ್ಮೇಲೆ ನನ್ನ ಮುದ್ದು ಮಗ ದುರ್ಬಲ ಜೀವಿಗಳಿಗೆ ಸಹಾಯ ಮಾಡ್ತಾನೆ. ಆದ್ರೆ ಇದೆಲ್ಲ ಖಾಲಿ ಹೊಟ್ಟೆಯಲ್ಲಿ ಹೇಗಾಗುತ್ತೆ? ನಡಿ ನಡಿ, ನಿನಗ್ ಗೊತ್ತಾ, ನಾನು ನಿನಗೋಸ್ಕರ ಬೇಕಾದಷ್ಟು ಮೋದಕ ತಯಾರಿಸಿದ್ದೀನಿ. ತಿಂತೀಯಲ್ವಾ? ಮೋದಕ ಸಿಕ್ರೆ ನಾವು ಎಂದಾದ್ರೂ ಬೇಡ ಅಂತೀವ? ಇಲ್ಲಿ ನೋಡು, ಇದೆಲ್ಲ ನಿನಗೋಸ್ಕರವೇ. ಅಮ್ಮ, ನೀವ್ ಎಷ್ಟು ಒಳ್ಳೆಯವರಮ್ಮ. ಓಂ ಬ್ರಹ್ಮದೇವಾಯ.
ಕಣ್ಣು ತೆರೆಯಿರಿ ಮುನಿವರ, ಹೇಳಿರಿ ಏನು ಬೇಕಿದೆ ನಿಮಗೆ? ಪ್ರಣಾಮ ಬ್ರಹ್ಮದೇವರೇ, ಕ್ಷಮಿಸಿ, ನಿಮಗಿಲ್ಲಿ ಬರುವ ಕಷ್ಟ ನೀಡಿದೆ, ಆದರೆ ಏನ್ ಮಾಡಬೇಕು ಅಂತ ತಿಳಿತಾನೇ ಇಲ್ಲ. ಏನೂ ಪರವಾಗಿಲ್ಲ ಮುನಿವರ, ನೀವು ನಿರ್ಭೀತರಾಗಿ ನಿಮ್ಮ ಮಾತು ಹೇಳಿರಿ. ನಾನೊಂದು ತುಂಬಾ ದೊಡ್ಡ ಗ್ರಂಥವನ್ನು ಕವಿತೆ ಹಾಗೂ ಛಂದಸ್ಸಿನಲ್ಲಿ ಬರೆಯುವ ಯೋಜನೆ ಮಾಡಿದ್ದೆ. ಆದರೆ ನನಗೆ ಅದನ್ನು ಬರೆಯೋದಕ್ಕೆ ಎಂಥ ಒಬ್ಬ ಬುದ್ಧಿವಂತ ವ್ಯಕ್ತಿ ಅಗತ್ಯವಿದೆ ಅಂದರೆ, ಆತ ನಾನು ಯೋಚಿಸುವ ಹಾಗೂ ಮಾತನಾಡುವ ವೇಗದಲ್ಲಿ ತಡೆಯದೇ ಅದನ್ನು ಬರೆಯಬೇಕು. ಏಕೆಂದರೆ ಒಂದು ವೇಳೆ ನಾನು ಮಧ್ಯದಲ್ಲಿ ನಿಂತರೆ ನನಗೆ ಛಂದಸ್ಸು ಮರೆತು ಹೋಗುತ್ತೆ, ಮತ್ತೆ ಆ ಗ್ರಂಥ ಎಂದಿಗೂ ಪೂರ್ಣವಾಗುವುದಿಲ್ಲ. ನೀವು ಕೈಲಾಸಕ್ಕೆ ತೆರಳಿರಿ ಹಾಗೂ ಭಗವಾನ್ ಶಂಕರನನ್ನು ಭೇಟಿ ಮಾಡಿ, ಅವರೇ ಈ ಕಾರ್ಯದಲ್ಲಿ ನಿಮಗೆ ಸಹಾಯ ಮಾಡಬಲ್ಲರು. ನೀವು ಹೇಳಿದಂತೆ ಆಗಲಿ ಮಹಾಪ್ರಭು. ತಥಾಸ್ತು. ಋಷಿ ವ್ಯಾಸರು ಇಲ್ಲಿ. ಶಿವಶಂಭುವಿಗೆ ಜಯವಾಗಲಿ, ಮಾತೆ ಪಾರ್ವತಿಗೂ ಕೋಟಿ ಕೋಟಿ ಪ್ರಣಾಮ. ನಿಮಗೆ ಮಂಗಳವಾಗಲಿ ಮುನಿವರ. ಭಗವಂತ, ನನಗೆ ನನ್ನ ದಿವ್ಯ ದೃಷ್ಟಿಯಿಂದ ನೀವು ಇಲ್ಲಿಗೆ ಬರುವ ಕಾರಣವೂ ಅರ್ಥವಾಗಿದೆ. ನೀವು ಚಿಂತಿಸಲೇಬೇಡಿ, ನಿಮ್ಮ ಸಮಸ್ಯೆಯ ಸಮಾಧಾನ ಇದೆ ನನ್ನ ಬಳಿ. ಗಣೇಶ. ಬಾಲಗಣೇಶ. ಹೌದು ಮುನಿವರ, ನಮ್ಮ ಪುತ್ರ ಬಾಲಗಣೇಶ. ನಂದಿ, ಹೋಗು, ಬಾಲಗಣೇಶನನ್ನು ಕರೆದುತ. ಹಾಗೇ ಆಗಲಿ ಶಿವಶಂಭು. ಏನು ತಿಳಿತಾ ಇಲ್ವಲ್ಲ? ಮೂಷಿಕಾ. ಏನು, ಏನ್ ಮಾಡ್ತಾ ಇದ್ಯಾ? ಪ್ರಭು, ತುಂಬಾ ಕಷ್ಟದ ಶಬ್ದ, ಆದ್ರೆ ನೋಡ್ತೀರಿ, ಓದಿಯೇ ತೋರಿಸ್ತೀನಿ. ಯಾಕೆಂದ್ರೆ ಜಗತ್ತಿನ ಅತ್ಯಂತ ಬುದ್ಧಿವಂತ ದೇವರ ವಾಹನ ನಾನು, ಅಲ್ಲದೆ ಈ ಮೋದಕವನ್ನು ಈ ಶಬ್ದ ಓದಿದ ನಂತರವೇ ತಿನ್ನೋದು. ಹಾಗಿದ್ರೆ ಬಹುಶಃ ನೀನ್ ಎಂದೂ ಊಟ ಮಾಡೋದಿಲ್ಲ. ಅಯ್ಯೋ ಬುದ್ಧಿವಂತ ಮೂಷಿಕಾ. ಅದ್ಯಾಕೆ ನೋಡ್ತೀರಿ, ಈಗಲೇ ಓದ್ತೀನಿ. ಅರೆ ಪೆದ್ದ, ನಿನಗೆ ನೀರಾಕ್ಷರವನ್ನೇ ಓದೋಕಾಗೋದಿಲ್ಲ, ಇನ್ನು ಉಲ್ಟಾ ಏನ್ ಓದ್ತೀಯ? ಈಗ ಓದು. ಹೋಗ್ಲಿ ಬಿಡಿ ಪ್ರಭು, ಮೊದ್ಲು ಮೋದಕ್ ತಿಂತೀನಿ, ನಂತರ ಓದ್ತೀನಿ. ಅಂದ್ರೆ ಪ್ರಯತ್ನ ಮಾಡ್ತೀನಿ. ಅಲ್ಲ, ನೇರ ಇಟ್ಟ ಮೇಲೆ ಅಂತೂ ಇದು ಇನ್ನೂ ಕಠಿಣ ಅನಿಸ್ತಾ ಇದೆ. ಏನು ಪರವಾಗಿಲ್ಲ, ನಾನ್ ನಿನಗೆ ಓದೋ ಕಲಿಸ್ತೀನಿ. ಇದನ್ನೋದು, ಮಾತಾ ಪಿತರಿಗೆ ಕೋಟಿ ಕೋಟಿ ಪ್ರಣಾಮ. ಮಾತಾ ಪಿತರಿಗೆ ಕೋಟಿ ಕೋಟಿ ಪ್ರಣಾಮ, ಇದು ಸರಿಯಾಗಿದೆ. ಈಗ ನೀನು ಈ ಪ್ರಣಾಮ. ಗಣೇಶ, ಹೇಗಿದ್ಯಾ ಮೂಷಿಕ ರಾಜ? ಚೆನ್ನಾಗಿದ್ದೀನಿ. ಅರೆ ನಂದಿ, ನೀನು ಕೂಡ ಮೂಷಿಕನ ಹಾಗೆ ಇಲ್ಲಿ ಓದಕ್ಕೆ ಬಂದಿದ್ಯಾ? ಇಲ್ಲ ಇಲ್ಲ ಬಾಲಕ ಗಣೇಶ, ಓದುವ ಕೆಲಸವನ್ನು ಮೂಷಿಕ ರಾಜನೇ ಮಾಡ್ಲಿ ಬಿಡಿ. ನಾನಂತೂ ಹೇಳೋಕೆ ಬಂದಿದ್ದೆ, ನಿಮ್ಮ ತಂದೆ ನಿಮ್ಮನ್ನು ತಕ್ಷಣ ಕರೆದಿದ್ದಾರೆ ಅಂತ. ತಂದೆ ಅವರು ಕರೆದ್ರ? ಬನ್ನಿ. ನನ್ಗೆ ಓದಕ್ಕೆ ಬಂದ್ಬಿಡ್ತು, ಒಳ್ಳೇದು, ಈಗ ಮೋದಕ ತಿಂತೀನಿ. ಪ್ರಭುಗಳು ಹೋಗ್ತಿದ್ದಾರೆ. ಹ್ಮ್.
ತಡೆಯಿರಿ ಪ್ರಭು, ತಡೆಯಿರಿ, ನಾನು ಬರ್ತೀನಿ. ಪ್ರಣಾಮ ಪಿತಾಶ್ರೀ. ಪ್ರಣಾಮ ಅಮ್ಮ. ಮುನಿವರ, ನೀವು ಎಲ್ಲಿ? ಮಗು ಗಣೇಶ, ಮುನಿವರ ಒಂದು ಕಾವ್ಯ ಗ್ರಂಥ ಬರಿತಾ ಇದ್ದಾರೆ. ಅದಕ್ಕಾಗಿಯೇ ಅವರಿಗೊಬ್ಬ ಬುದ್ಧಿವಂತ ಹಾಗೂ ವೇಗವಾಗಿ ಬರೆಯುವಂತಹ ವ್ಯಕ್ತಿಯ ಅಗತ್ಯವಿದೆ. ಹಾಗೂ ನಿನಗಿಂತ ಚೆನ್ನಾಗಿ ಈ ಕೆಲಸವನ್ನು ಬೇರೆ ಯಾರೂ ಮಾಡಲಾರರು. ನಿಮ್ಮ ಆಜ್ಞೆಯಂತೆ ಆಗ್ಲಿ ಪಿತಾಶ್ರೀ. ಬನ್ನಿ ಮುನಿವರ. ಬನ್ನಿ. ಪ್ರಣಾಮ ಪ್ರಭು. ಪ್ರಭು, ಹೇಳಿ ಅವರಿಗೆ. ಮುನಿವರ ಹೇಳಿ. ನಿಮ್ಮ ಗ್ರಂಥವನ್ನಂತೂ ನಾನು ಬರೀತೀನಿ, ಆದ್ರೆ ಒಂದು ಷರ್ತಿದೆ. ಅದ್ಯಾವ ಷರ್ತಿರಬಹುದು? ನೀವು ತಡೆಯದೆ ನಾನು ಬರೆಯುವ ವೇಗದಲ್ಲಿ ಹೇಳ್ತಿರ್ಬೇಕು. ಆಗ್ಲಿ. ಒಂದ್ ವೇಳೆ ಉಸಿರಾಡಲು ಕೂಡ ನೀವು ತಡೆದ್ರೆ ನಾನು ಬರೆಯೋದನ್ನು ನಿಲ್ಲಿಸ್ಬಿಡ್ತೀನಿ. ಆಗಲಿ ಗೌರಿನಂದನ, ಆದ್ರೆ ನನ್ನದು ಒಂದು ಷರತ್ತಿದೆ. ನಾನು ಯಾವುದೇ ಛಂದಸ್ಸು ಹೇಳಿದ್ರು ಅದರ ಅರ್ಥವನ್ನು ತಿಳಿದುಕೊಂಡ ನಂತರವೇ ನೀವು ಅದನ್ನು ಬರೆಯಬೇಕು. ಅರ್ಥ ಆದ ನಂತರ? ಈ ರೀತಿಯಲ್ಲಿ ನಾನು ದಣಿದಾಗಲೆಲ್ಲ ಗಣೇಶನಿಗೆ ತುಂಬಾ ಕಠಿಣ ಛಂದಸ್ಸು ಹೇಳ್ಬಿಡ್ತೀನಿ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವರು ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಮತ್ತೆ ಆಗ ನಾನು ಉಸಿರಾಡುತ್ತಾ ವಿಶ್ರಾಂತಿ ಪಡೆಯುವೆ. ನನಗೆ ಒಪ್ಪಿಗೆ ಇದೆ. ಏನ್ ಯೋಚಿಸ್ತಿದ್ದೀರಿ? ಪ್ರಾರಂಭಿಸಿ. ಪ್ರಾರಂಭಿಸೋಣ ಬಾಲ ಗಣೇಶ. ತೆಗೆದುಕೊಳ್ಳಿ. ಆದ್ರೆ ಗ್ರಂಥ ಎಂದು ಮುಗಿಯೋದೇ ಇಲ್ಲಪ್ಪ. ಗಣೇಶ,
ಪುತ್ರ ಗಣೇಶ, ನಿನ್ನ ಈ ಬಲಿದಾನ ವ್ಯರ್ಥವಾಗುವುದಿಲ್ಲಪ್ಪ. ಕೊನೆಗೂ ಈ ಗ್ರಂಥ ಮುಗಿದೇ ಹೋಯ್ತು. ಹಾಗಿದ್ರೆ ಮುನಿವರ, ಗ್ರಂಥ ಪೂರ್ಣಗೊಂಡಿತು. ಗಣಪತಿ, ಈ ಗ್ರಂಥ ನಿಮ್ಮ ಬುದ್ಧಿವಂತಿಕೆ, ಶ್ರದ್ಧೆ ಹಾಗೂ ತ್ಯಾಗದಿಂದಲೇ ಪೂರ್ಣಗೊಂಡಿದೆ. ನಿಮ್ಮ ಹೊರತಾಗಿ ಇಡೀ ವಿಶ್ವದಲ್ಲೇ ಇದನ್ನು ಬರೆಯುವವರು ಬೇರೆ ಯಾರೂ ಇರಲಿಕ್ಕಿಲ್ಲ. ಧನ್ಯವಾದ ಗಣಪತಿ, ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಗಣಪತಿ ಬಪ್ಪ.